ಹುಕ್ಕೇರಿ ತಾಲೂಕಿನ ದುರುದುಂಡೇಶ್ವರ ಮಠದ ಶ್ರೀ ಪಂಚಮಿ ಶಿವಲಿಂಗೇಶ್ವರ ಸ್ವಾಮೀಜಿ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೊರೋನಾ ವ್ಯಾಕ್ಸಿನ್ ಪಡೆದಿದ್ದಾರೆ. ಇನ್ನು ಸ್ವಾಮೀಜಿ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ಹೂಗುಚ್ಚ ನೀಡಿ ಸ್ವಾಗತಿಸಿದರು. ಇದೇ ವೇಳೆ ಮಾತನಾಡಿದ ಸ್ವಾಮೀಜಿ, ದೇಶದಲ್ಲಿ ಕೊರೋನಾ ಮಹಾಮಾರಿ ವ್ಯಾಪಕವಾಗಿ ಹರಡುತ್ತಿದೆ. ನಮ್ಮ ಸ್ವದೇಶಿ ವ್ಯಾಕ್ಸಿನ್ ಬಹಳಷ್ಟು ಪರಿಣಾಮಕಾರಿಯಾಗಿದೆ. ತಪ್ಪದೇ ಎಲ್ಲರೂ ವ್ಯಾಕ್ಸಿನ್ ಪಡೆದು ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಭಾಗಿಯಾಗಬೇಕಿದೆ. ಕೊರೋನಾ ವ್ಯಾಕ್ಸಿನ್ ಪಡೆಯಲು ತುಂಬಾ ಜನ ಹಿಂದೇಟು ಹಾಕುತ್ತಿದ್ದಾರೆ. ಈಗಾಗಲೇ ರಾಷ್ಟ್ರಪತಿಗಳಿಂದ ಹಿಡಿದು ಪ್ರಧಾನಿ ದೇಶದ ದೊಡ್ಡ ದೊಡ್ಡ ಸ್ವಾಮೀಜಿಗಳು ವ್ಯಾಕ್ಸಿನ್ ಪಡೆದು ಮಾದರಿಯಾಗಿದ್ದಾರೆ. ಹಾಗಾಗಿ ಯಾರೂ ಸಹ ಹೆದರದೆ ವ್ಯಾಕ್ಸಿನ್ ಪಡೆದು ಸದೃಢ ಭಾರತ ನಿರ್ಮಾಣಕ್ಕೆ ಕೈ ಜೋಡಿಸಬೇಕಿದೆ ಎಂದಿದ್ದಾರೆ. 2019ರಿಂದ ಪ್ರಾರಂಭವಾದ ಈ ಕೋವಿಡ್ ಬಹಳಷ್ಟು ಜನರಿಗೆ ನೋವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದೆ. ಅದಕ್ಕೆ ಭಾರತದ ವಿಜ್ಞಾನಿಗಳೇ ಒಂದು ಔಷಧವನ್ನು ಕಂಡುಹಿಡಿಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿರುವುದು ಒಂದು ಭಾಳ ದೊಡ್ಡ ಐತಿಹಾಸಿಕವಾದ ಒಂದು ಕಾಲವನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೋಸ್ಕರ ಇಂಥ ಒಂದು ರೋಗವನ್ನು ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡ್ತಕ್ಕಂಥ ಇಂಜೆಕ್ಷನ್ ಭಾಳ ಉತ್ತಮವಾದ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದೆ. ಈಗಾಗಲೇ ಲಕ್ಷಾಂತರ ಜನ ಅದನ್ನು ತೆಗೆದುಕೊಂಡಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ, ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೇವೆ. ಆದರೆ ಇತ್ತಿತ್ತಲಾಗಿ ಎಷ್ಟೋ ಜನ ಇನ್ನೂ ಅಂಜುವಂಥ ಒಂದು ವ್ಯವಸ್ಥೆಯಲ್ಲಿದ್ದಾರೆ. ಅದಕ್ಕೋಸ್ಕರವಾಗಿ ಯಾರು ಅಂಜುವುದ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರವಾಗಿ ಇದನ್ನು ಧೈರ್ಯವಾಗಿ ನಾವು ತಗೊಳೋದ್ರಿಂದ ಯಾವ ತೊಂದರೆಯೂ ನಮಗಾಗೋದಿಲ್ಲ. ಈಗಾಗಲೇ ಅನೇಕ ಜನ ಸ್ವಾಮಿಗಳು, ಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಎಲ್ಲರೂ ಅದನ್ನು ತಗೊಂಡೋಗಿ ಜನರಿಗೆ ಒಂದು ಹೊಸ ಸಂದೇಶವನ್ನು ಈಗಾಗಲೇ ಕೊಟ್ಟಿದ್ದ. ಅದೇ ದೃಷ್ಟಿಯಲ್ಲಿ ಈಗಾಗಲೇ ಭಾಳ ಜನ ಸ್ವಾಮಿಗಳು ಸಹಿತ ಕರ್ನಾಟಕದಲ್ಲಿ ತೆಗೆದುಕೊಂಡಂಥದ್ದನ್ನು ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡ್ತೇವೆ. ಹಾಗೆ ಯಾರೂ ಜನ ಭಕ್ತಾದಿಗಳಾಗಲಿ ಜನರಾಗಲಿ ಹೆದರುವಂಥ ಅವಶ್ಯಕತೆ ಇಲ್ಲ. ಭಾಳ ಒಂದು 5 ನಿಮಿಷದ ಕೆಲಸ ಇದೆ, 5 ನಿಮಿಷವೂ ಸಹಿತ ಆಗೋದಿಲ್ಲ. ಅದಕ್ಕೋಸ್ಕರ ಅಂತ ಒಂದು ಇಂಜೆಕ್ಷನನ್ನು ಎಲ್ಲರೂ ತೆಗೆದುಕೊಂಡು ಆರೋಗ್ಯದ ಕಡೆ ಲಕ್ಷ ಕೊಟ್ಟರೆ ಈ ಮಹಾಮಾರಿಯನ್ನು ಹೊಡೆದೋಡಿಸ್ತಕ್ಕಂಥ ಒಂದು ಕೆಲಸ ಬಹಳ ದೊಡ್ಡ ಕೆಲಸ ಆಗ್ತದೆ. ಅದಕ್ಕೋಸ್ಕರ ಈಗಾಗಲೇ ನಿಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಸುಮಾರು 2000. ಇನ್ನು ದೇಶದಲ್ಲಿ ಕೊರೋನಾ 2ನೆಯ ಅಲೆ ಶುರುವಾಗಿದೆ. ಟಿವಿ ಮಾಧ್ಯಮಗಳ ಎಚ್ಚರಿಕೆ ವಹಿಸುವಂತೆ ಸಂದೇಶಗಳನ್ನು ನೀಡಲಾಗುತ್ತಿದೆ. ಆದರೂ ಸಹ ಜನ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಈಗಲೂ ಮಾಸ್ಕ್, ಸಾಮಾಜಿಕ ಅಂತರ ಮರೆತು ಜನ ಮೈ ಮರೆಯುತ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ರೋಗವನ್ನ ನಾವೇ ಮನೆಗೆ ಕರೆದುಕೊಂಡು ಹೋಗುವ ಪರಿಸ್ಥಿತಿ ಬಂದಾಗ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಈಗಾಗಲೇ ಎಚ್ಚೆತ್ತುಕೊಂಡು ಪ್ರತಿಯೊಬ್ಬರು ಮಾಸ್ಕ್, ಸಾಮಾಜಿಕ ಅಂತರದ ಜೊತೆಗೆ ವ್ಯಾಕ್ಸಿನ್ ಪಡೆಯಬೇಕು ಎಂದು ಕರೆ ಕೊಟ್ಟಿದ್ದಾರೆ. 60 ವರ್ಷ ಮೇಲ್ಪಟ್ಟವರು ಬಹಳ ಜನ ಇದ್ದೀರಿ. ನೀವೆಲ್ಲರೂ ಮನಸ್ಸು ಮಾಡಿ ಬಂದು ಕ್ಯೂದಲ್ಲಿ ಬಂದು ಈ ಔಷಧವನ್ನು ತೆಗೆದುಕೊಂಡು, ಇಂಜೆಕ್ಷನ್ ತೆಗೆದುಕೊಂಡು ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿಟ್ಟುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ಮಾಡೋಣ. ಇದು ದೇಶಕ್ಕೆ ಸಹಕಾರಿಯಾಗ್ತಕ್ಕಂಥ ಒಂದು ಕೆಲಸ ಇದು. ಅದಕ್ಕೋಸ್ಕರವಾಗಿ ಆ ಮಹಾಮಾರಿ ನಮ್ಮ ಹತ್ರ ಬರುವುದಕ್ಕಿಂತ ಮುಂಚಿತವಾಗಿ ಅದನ್ನು ನಾವು ಇಂಜೆಕ್ಷನ್ ತೆಗೆದುಕೊಂಡು ಹಿಂದೆ ಸರಿಸುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ 2 ಮಾತುಗಳಿಗೆ ನಾವು ಎಣ್ಣೆಯಲ್ಲಿ ಪ್ರಾರಂಭ ಆಗಿದೆ ಜನರಿಗೆ. ಇದು ಇಷ್ಟೆಲ್ಲ ಸರ್ಕಾರಗಳು ಸಾಕಷ್ಟು ಪ್ರಚಾರಗಳನ್ನು ಕೊಟ್ಟರು, ಟಿವಿಗಳ ಪ್ರಚಾರನ ಕೊಟ್ಟರು, ಪತ್ರಿಕೆಗಳನ್ನ ಪ್ರಚಾರವನ್ನು ಕೊಟ್ಟರು, ಪ್ರಧಾನಮಂತ್ರಿಗಳನ್ನು ಹಿಡ್ಕೊಂಡು ಶ್ರೀ ಸಾಮಾನ್ಯನವರಿಗೆ ಪ್ರಚಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೋಡ್ತೇವೆ. ಆದರೂ ಜನ ಭಾಳಷ್ಟು ಅಲಕ್ಷತೆಯನ್ನು ಮಾಡ್ತಾ ಇದ್ದೇವೆ. ನಾವಿನ್ನೂ ನೋಡ್ತಾ ಇದ್ದೇವೆ. ನಾವೆಲ್ಲ ಪೇಟೆಯಲ್ಲಿ ಬರಬೇಕಾದ್ರೆ ಭಾಳಷ್ಟು ಜನ ಮಾಸ್ಕನ್ನು ಹಾಕ್ಕೊಂಡಿರೋದಿಲ್ಲ, ಕಾರ್ನಲ್ಲಿ ಕೂತಾಗ ಹಾಕ್ಕೊಂಡಿರೋದಿಲ್ಲ. ಒಂದು ರೀತಿಯಾದ ತತ್ಸಾರ ಭಾವನೆಯನ್ನು ನೋಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಇನ್ನೂ ನೋಡ್ತಾ ಇದ್ದೇವೆ. ನಾವು ಹೀಗೆ ಮಾಡಿದರೆ ಆ ರೋಗವನ್ನು ನಾವೇ ನಮ್ಮ ಮನೆಯಲ್ಲಿ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಬಂದರೆ ಯಾರೂ ಏನೂ ಮಾಡಲಿಕ್ಕೆ ಆಗದಂಥ ಒಂದು ಕಾಲ ಬರ್ತದೆ. ಅದಕ್ಕೆ ಹಾಗೆ ಮಾಡಲಾರದೆ ಪ್ರತಿಯೊಬ್ಬರೂ ಅಂತರ ಮತ್ತು ಮಾಸ್ಕನ್ನು ಧರಿಸುವಂಥ ಒಂದು ವ್ಯವಸ್ಥೆ, ಅದರ ಜೊತೆಗೆ ಇಂಜೆಕ್ಷನನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಎಲ್ಲರೂ ಮಾಡಬೇಕು ಅನ್ನೋದು ನಮ್ಮ ವೈಯಕ್ತಿಕವಾದ ಒಂದು ಅಭಿಪ್ರಾಯ.